ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಇವತ್ತಿನ ಅನ್ನ ಭಾಗ್ಯ ಯೋಜನೆ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಸಾಕಷ್ಟು ಜನಕ್ಕೆ ಗೊಂದಲ ಇದೆ, ಇನ್ನು ಮುಂದೆ ಫ್ರೀ ಅಕ್ಕಿ ಸಿಗುತ್ತಾ ಇಲ್ವಾ ಅನ್ನ ಸಿಗುತ್ತಾ ಅಂತ. ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ, ಅದೇ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬಲ್ಲಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ ಗ್ಯಾರಂಟಿಯಲ್ಲಿ ಸಾಕಷ್ಟು ಗೊಂದಲ ಇದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅನ್ನ ಬಗ್ಗೆದು ಸಾಕಷ್ಟು ಅಪ್ಡೇಟ್ ಕೂಡ ಬಂದಿದೆ, ಸಾಕಷ್ಟು ಗೊಂದಲ ಇದೆ. ಇದೇ ಮೊದಲ ಬಾರಿಗೆ ಹಣವನ್ನು ಹಾಕೋಕ್ಕೆ ಆರಂಭ ಮಾಡಿದ್ದಾರೆ, ಬಟ್ ಇನ್ನೂ ಕೂಡ 100% ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ. ಬಟ್ ಅನ್ನ ಬಗ್ಗೆ ಹೊಸ ಅಪ್ಡೇಟ್ ಬಗ್ಗೆ ಮಾತನಾಡೋದಾದರೆ, ಅನ್ನ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ. ಇದಕ್ಕೆ ಸರ್ಕಾರ ದಿನದಿಂದ ದಿನ ಒಂದು ನಿರ್ಧಾರವನ್ನು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಆಹಾರ ಮತ್ತು ನಾಗರಿಕ ಸಚಿವರಾದ KH ಮುನಿಯಪ್ಪ ಸರ್ ಅವರು ಸೆಪ್ಟೆಂಬರ್ ತಿಂಗಳಿಂದ ಅಕ್ಕಿ ಬದಲು ಹಣ ವರ್ಗಾವಣೆ ಮಾಡುವ ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿದರು. ಸೆಪ್ಟೆಂಬರ್ ತಿಂಗಳಿಂದ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದರು. ಆದರೆ 10 KG ಅಕ್ಕಿಯನ್ನು ಫಲಾನುಭವಿಗಳಿಗೆ ನೀಡಲಾಗುವುದು ಅಂತ ತಿಳಿಸಿದರು. ಬಟ್ ಇತ್ತೀಚೆಗೆ ಏನಂತ ಹೇಳಿದ್ದಾರೆ ಅಂದರೆ, ಇನ್ನೂ ಕೂಡ ಹೆಚ್ಚುವರಿಯಾಗಿ 5 KG ಅಕ್ಕಿಯನ್ನು ಒದಗಿಸಲು ಸದ್ಯಕ್ಕೆ ಸಾಧ್ಯವಿಲ್ಲ, ಸದ್ಯಕ್ಕೆ ನಾವು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಈಗ ರಾಜ್ಯ ಸರ್ಕಾರ ಕೆಲವು ಮಾತ್ರ ಬರ ಪೀಡಿತ ಪ್ರದೇಶಗಳಿಗೆ ನಾವು ಏನಂದರೆ, ಈಗ ಆಲ್ರೆಡಿ ಬರ ಇದೆ, ಅಲ್ಲಿಗೆ ಮಾತ್ರ ನಾವು ಅಮೌಂಟ್ ಬದಲು ಅವರಿಗೆ 10 KG ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದರು. ಬಟ್ ಇನ್ನು ಸಾಕಷ್ಟು ಜನ ತಮಗೆ ಹಣ ಬೇಡ, ಅಕ್ಕಿಯನ್ನೇ ಕೊಡಿ ಅಂತ ಹೇಳಿ ಸಮೀಕ್ಷೆಯಲ್ಲಿ ಕೂಡ ಹೇಳಿದರು. ಅದು ಯಾಕೋ ನುಡಿದಂತೆ ನಡೆಯುವ ಸರ್ಕಾರ ಅಕ್ಕಿ ಒದಗಿಸಲು ಮತ್ತೆ ಪದೇ ಪದೇ ಕಷ್ಟ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವ 5 KG ಉಚಿತ ಅಕ್ಕಿಯ ಜೊತೆಗೆ ಫಲಾನುಭವಿಗಳ ಖಾತೆಗೆ ಅಕ್ಕಿ ಬದಲು ಹಣ ಹಾಕುವ ಪ್ರಕ್ರಿಯೆ ಯಥಾಸ್ಥಿತಿಯಲ್ಲಿ ಮುಂದೂಡುತ್ತದೆ. ಈ ಹಿಂದೆ ಹೇಗಿತ್ತು 5 KG ಅಕ್ಕಿ, ಇನ್ನು 5 KGದು ಅಮೌಂಟ್, ಅದೇ ರೀತಿ ಯಥಾಸ್ಥಿತಿ ಕೂಡ ಈಗ ಮತ್ತೆ ಮುಂದುವರಿತದೆ. ಕಾರಣ ಅಮೌಂಟ್ ಇಲ್ಲ, ಅದೇ ರೀತಿ ಅಕ್ಕಿ ಕೂಡ ಇಲ್ಲ. ಗ್ಯಾಪ್ ನಡ್ಕೊಳ್ಳಿ, 5 KG ಅಕ್ಕಿ ಬರುವುದು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರುವುದಿಲ್ಲ. ಇನ್ನು ಅದೇ ಇನ್ನು 5 KG ಅಕ್ಕಿ ಬರೋದ್ರಲ್ಲೇ ಅಮೌಂಟನ್ನು ಕೂಡ ನಾವು ಮತ್ತೆ ಹಾಕ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ನಿಮಗೆ ಗ್ಯಾಪ್ನಲ್ಲಿ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಅಕ್ಕಿ ಸಿಗಲಿಲ್ಲ, ಅದಕ್ಕೋಸ್ಕರ ಹೇಳಿದ್ದಾರೆ. 5 KG ಅಕ್ಕಿ ಜೊತೆ ಪೌಷ್ಟಿಕ ಆಹಾರ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾನ್ಯ ಸಚಿವರಾದ ಮಾನ್ಯ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಚೆಲುವರಾಯಸ್ವಾಮಿ ಅವರು ವಿಧಾನಸಭೆಯಲ್ಲಿ ಕೂಡ ಮಾತನಾಡಿದರು. ಸರ್ಕಾರ ಇದ್ರ ಬಗ್ಗೆ ಸಿದ್ಧ ಇದೆ, ಆದಷ್ಟು ಬೇಗ ಅಕ್ಕಿ ಬದಲು ಹಣವನ್ನೇ ಕೂಡ ಕೊಡೋಕ್ಕೆ ಮುಂದಿನ ತಿಂಗಳು ಕೂಡ ಅವರ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಈ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಿನಾದರೂ ಹಣದ ಬದಲು ಅಕ್ಕಿ ತಮಗೆ ಸಿಗುತ್ತೆ ಅಂತ ಅಂದ್ಕೊಂಡವರಿಗೆ ದೊಡ್ಡ ನಿರಾಸೆ ಅನ್ಬೋದು. ಹಣ ಬದಲು ಅಕ್ಕಿ ಒದಗಿಸುವ ಬಗ್ಗೆ ಅಥವಾ ಪೌಷ್ಟಿಕ ಆಹಾರ ನೀಡೋದ್ರ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಿಲ್ಲ. ಹಾಗಾಗಿ ಪ್ರತಿ KGಗೆ ಅಕ್ಕಿಗೆ 34 ರೂಪಾಯಿಗಂತೆ, ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಬಂದುಬಿಟ್ಟು ಈ ಹಿಂದೆ ಹೇಗೆ ಕೊಡ್ತಿದ್ರು ಅದೇ ರೀತಿ ಕಂಟಿನ್ಯೂ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದು ಇವತ್ತಿನ